40% आरोप के पे सीएम अभियान नोडी ना पदे पदे हेल्ता सरकार के भ्रष्टाचार राज्यदल्लि तांडवाड़ता है दयविट्टु नियंत्रण माडि अंत पक्षद वतियिंद सार्वजनिकरु हेळिदारे रूपसा असोसियेशन प्राइम मिनिस्टर बरेदिद्दारे कॉन्ट्राक्टर असोसियेशन बरेदिद्दारे आदरू कूड ई सरकारदल्लि यावुदू कूड गमन हरिस्ता इल्ल ई विचारगळ बग्गे इन्न कूड दप चर्म इट्कोंडि ಅವರು ಹೇಳ್ತಾ ಇದ್ರೆ ಏನು ನಡೆದೇ ಇಲ್ಲ ಭ್ರಷ್ಟಾಚಾರ ನಡೀತಾ ಇಲ್ಲ ನಮ್ಮ ಸರ್ಕಾರ ಬಹಳ ಸುವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಬಹಳ ಚೆನ್ನಾಗಿ ಸುಗಮವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದಾರಲ್ಲ ಇವತ್ತು ನಾವು 40% ಸರ್ಕಾರ ಅಂತ ಕ್ಯಾಂಪೇನ್ ಪ್ರಾರಂಭ ಮಾಡಿ 2 ವಾರ ಆಗಿದೆ ಒಂದು ರೇಟ್ ಕಾರ್ಡ್ ಅನ್ನು ನಾವು ಕೊಟ್ಟಿದ್ವಿ ಸಿಎಂ ಹುದ್ದೆಗೆ 2000 ಕೋಟಿಯಿಂದ ಹಿಡ್ಕೊಂಡು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ತನಕ ಒಂದು 50 ಲಕ್ಷ ತನಕ ಮಾರಾಟ ಆಗ್ತಾ ಇದೆ ಅಂತ ಎಲ್ಲ ಹುದ್ದೆಗಳಿಗೂ ರೇಟ್ ಕಾರ್ಡ್ ಹಾಕಿದಾಗ ಬಿಜೆಪಿಯವರು ಒಬ್ಬರನ ಬಂದು ಅದು ಸುಳ್ಳು ಅಂತ ಹೇಳಿದ್ರ ಇಲ್ಲ ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾ ಇದೆ ಅಂತ ಹೇಳಿದ್ರ ಯಾರು ಕೂಡ ಮಾಡಿಲ್ಲ ಇವತ್ತು ವೆಬ್ಸೈಟ್ ನಲ್ಲಿ 40% ಸರ್ಕಾರ ಅಂತ ವೆಬ್ಸೈಟ್ ನಲ್ಲಿ ಸಂಪೂರ್ಣವಾದಂತ ಎಲ್ಲ ಹಗರಣಗಳ ಮಾಹಿತಿ ಇದೆ ಬೋರ್ವೆಲ್ ಸ್ಕ್ಯಾಮ್ ಇರಬಹುದು ಪಿಎಸ್ಐ ಸ್ಕ್ಯಾಮ್ ಇರಬಹುದು ಭೂಮಿ ಅಭಿವೃದ್ಧಿ ನಿಗಮ ಸ್ಕ್ಯಾಮ್ ಇರಬಹುದು ಯಾವುದಾದ್ರೂ ಒಂದನ್ನ ಡಿನೈ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನೇರವಾಗಿ ಜನರ ಹತ್ರ ಹೋಗಿದೀವಿ ನಾವು ಜನರ ತೀರ್ಮಾನ ತಗೊಳ್ಳಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಯುವಕರು ಪ್ರತಿಭಟನೆ ಕೂತಿದ್ದಾರೆ ಕೆಪಿಎಸ್ಸಿ ಕೆಇಎ ಎಕ್ಸಾಮ್ ಬರೆದವರು 20 ಲಕ್ಷ ಜನ ಕಳೆದ 3 ವರ್ಷದಲ್ಲಿ ಬರೆದಿದ್ದಾರೆ ಎಲ್ಲ ಉದ್ಯೋಗದಲ್ಲೂ ಕೂಡ ನೇಮಕಾತಿನಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಒಬ್ಬ ಸಚಿವರು ಅಲ್ಲಿ ಹೋಗಿ ಅವರ ತೊಂದರೆ ಏನಾಗ್ತಾ ಇದೆ ಅಂತ ಕೇಳಕ್ಕೆ ತಯಾರಿಲ್ಲ ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ ಏನಾದರೂ ಚರ್ಚೆ ಮಾಡಿದ್ರು ಕೂಡ ಆಡಳಿತ ಪಕ್ಷ ವಿರೋಧ ಪಕ್ಷ ತರ ಆಡಿ ಅವರೇ ಮೈ ಮೇಲೆ ಬಿಳ್ತಾ ಇದೆ ಇಲ್ಲಿ ಬಹುಶಃ ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕನ್ಫ್ಯೂಸ್ ಆಗಿರಬೇಕು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಆಡಳಿತ ಪಕ್ಷದವರು ಪ್ಲಕಾರ್ಡ್ ತಗೊಂಡು ಬರ್ತಾ ಇದ್ದಾರೆ ಆಡಳಿತ ಪಕ್ಷದವರು ಚರ್ಚೆಗೆ ಒಪ್ತಾ ಇಲ್ಲ ಆಡಳಿತ ಪಕ್ಷದವರು ಏನೇ ಪ್ರಶ್ನೆ ಕೇಳಿದ್ರು ನಿಮ್ಮ ಕಾಲದಲ್ಲಿ ಏನಾಯ್ತು ಅದು ಕೇಳ್ತಾ ಇದ್ದಾರೆ ಅವ್ರ ಕಾಲದಲ್ಲಿ ಏನು ಆಗಿ ಏನಾಗ್ತಾ ಇದೆ ಅದು ಹೇಳ್ತಾ ಇಲ್ಲ ಸೊ ಇವತ್ತು ಎಂತ ಅವು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರ ಈ ಪಿಎಸಿಎಂ ಅಭಿಯಾನ ಇದು ಅದು ನಾವೇನು ವೈಯಕ್ತಿಕ ಯಾರಿಗೂ ಮಾಡ್ತಾ ಇಲ್ಲ ಯಾರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ದಾರೆ ರೂಪ್ಸಾ ಅಸೋಸಿಯೇಷನ್ ಹೇಳಿದ್ದಾರೆ ಮತ್ತೆ ಸಾರ್ವಜನಿಕರಲ್ಲಿ ಏನಾಗ್ಲೇ ಚರ್ಚೆ ಆಗಿದೆ ಆ ಮಾಹಿತಿಯನ್ನ ಸಾರ್ವಜನಿಕರಲ್ಲಿ ಕೊಡ್ತಾ ಇದೀವಿ ಸೊ ಅದನ್ನ ಬಿಜೆಪಿ ಉತ್ತರಿಸಬೇಕು ಆ ರೇಟ್ ಕಾರ್ಡ್ ಏನಿದೆ ಆ ರೇಟ್ ಕಾರ್ಡ್ಗಳು ನಿಜಾನ ಇಲ್ಲ ಅಂತ ಯಾಕಂದ್ರೆ ರೇಟ್ ಕಾರ್ಡ್ ಕಾಂಗ್ರೆಸ್ ಕೊಟ್ಟಿಲ್ಲ ಆ ರೇಟ್ ಕಾರ್ಡ್ ನಿಮ್ಮ ಶಾಸಕರು ಕೊಟ್ಟಿದ್ದು ದೂರುಗಳು ಕೊಟ್ಟಿದ್ದು ಪತ್ರಿಕೆನಲ್ಲಿ ಬಂದಂತ ರೇಟ್ ಕಾರ್ಡ್ಗಳು ಇವೆಲ್ಲ ಸೊ ಅದರಿಂದ ನಮಗಿಂತ ಹೆಚ್ಚು ಅವರು ಉತ್ತರ ಕೊಡಬೇಕಾಗುತ್ತೆ ಇದಕ್ಕೆ ಥ್ಯಾಂಕ್ ಯು ತೆಗಿಲಿ ಅದಕ್ಕೇನಂತೆ ಆದ್ರೆ ಉತ್ತರ ಕೊಡ್ಲಿ ಜನರಿಗೆ ಅವರು ಜನರಿಗೆ ಉತ್ತರ ಕೊಡಬೇಕಲ್ಲ ಪೋಸ್ಟರ್ ಹರಿತಾರೆ ವೆಬ್ಸೈಟ್ನ ಹ್ಯಾಕ್ ಮಾಡ್ತಾರೆ ಟ್ವಿಟರ್ ಹ್ಯಾಂಡಲ್ ಹ್ಯಾಕ್ ಮಾಡ್ಬೋದು ಅದೆಲ್ಲನೂ ಆಗ್ಬೋದು ನಮಗೆ ಸಮನ್ಸ್ ಕೂಡ ಜಾರಿ ಮಾಡ್ಬೋದು ಆದರೆ ಜನರಿಗೆ ಉತ್ತರ ಯಾವಾಗ ಕೊಡ್ತಾರೆ ಅದು ಹೇಳಿ ಫಸ್ಟ್ ನಾವು ರೇಟ್ ಕಾರ್ಡ್ ಬಿಡುಗಡೆ ಮಾಡಿದ ಬಗ್ಗೆ ಮಾತಾಡಲಿ ಅವ್ರ ಮೊದಲನೇ ಮಾಡಿ ಯಾರು ಬೇಡ ಚರ್ಚೆ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲಿ ವೈ ಆರ್ ದೇ ನಾಟ್ ರೆಡಿ ಟು ಡಿಬೇಟ್ ಇನ್ ದಿ ಹೌಸ್ ಇಡಿನೋ ರೀಡಿಯೋನೋ ಯಾಕೆ ಎದುರ್ತಾ ಇದ್ದಾರೆ ಚರ್ಚೆಗೆ ಎದ್ರೆ ಸಾಕು ನಿನ್ನೆ ತಾವೇ ನೋಡಿದ್ರಿ ಯಾರು ಇಂಟರ್ವ್ಯೂನ್ ಆಗ್ತಾ ಇದ್ದಾರೆ ಸಿ ಎಲ್ ಪಿ ಅವ್ರು ಮಾತನಾಡ್ಬೇಕಾದ್ರೆ ನಾವು ಮಾತಾಡ್ಬೇಕಾದ್ರೆ ಸಿ ಎಂ ಅವರೇ ಇಂಟರ್ವ್ಯೂನ್ ಆಗ್ತಾ ಇದ್ದಾರೆ ಕಾನೂನು ಸಚಿವರು ಇಂಟರ್ವ್ಯೂನ್ ಆಗ್ತಾ ಇದ್ದಾರೆ ಚರ್ಚೆಗೆ ಯಾಕೆ ಎದುರ್ತಾ ಇದ್ದಾರೆ ಈ ಸರ್ಕಾರ ಇಡಿನೂ ಚರ್ಚೆ ಮಾಡಕ್ ರೆಡಿ ಇದೀವಿ ರೀಡಿಯೋ ಚರ್ಚೆ ಮಾಡಕ್ ರೆಡಿ ಇದೀವಿ ಅವ್ರು ಇನ್ನೂ ಒಂದು ವಾರ ಮುಂದುವರಿಸ್ತಾರ ಸದನ ಹೇಳಿ ಮಾಡ್ತಾರ ಮಾಡೋದಿಲ್ಲ ಅವ್ರಿಗೆ ಚರ್ಚೆನೇ ಬೇಕಾಗಿಲ್ಲ ಇದ್ರ ಬಗ್ಗೆ ಅಲ್ಲ ಥ್ಯಾಂಕ್ ಯು ಯಾವ್ದು ಸಮೀಕ್ಷೆ ರೀ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ಅವೇರ್ ಆಫ್ ವಾಟ್ ನಮ್ಮ ಪಾರ್ಟಿಯಿಂದ ಯಾವ್ದು ಆಂತರಿಕವಾಗಿ ಮಾಹಿತಿಯನ್ನು ಇದು ಮಾಡ್ತಾ ಇದೆ ಇವತ್ತು ಸರ್ವೆ ಅಂತೂ ಏನು ನಡೀತಾ ಇಲ್ಲ ಬಟ್ ಬಿಜೆಪಿನಲ್ಲಿ ಏನು ನಡೆದಿದೆ ನನಗೆ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು
ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.